ನಿಮಗೆ ಗೊತ್ತಾ, ಅರಿಶಿನ ಕ್ಯಾನ್ಸರ್ ನಿರೋಧಕವಾಗಿ ಕೆಲಸ ಮಾಡುತ್ತದೆ ಎಂಬ ವಿಷಯ? ಹೌದು, ಪ್ರಕೃತಿ ಮಾತೆಯಿಂದ ನಮಗೆ ದೊರೆಯುವಂತಹ ಈ ಅದ್ಭುತವಾದ ಕೊಡುಗೆಯನ್ನ ಕೇವಲ ದಿನಕ್ಕೆ ಒಂದು ಚಿಟಿಕೆಯಷ್ಟು ಬಳಸುವುದರಿಂದ ಏನೆಲ್ಲ ಲಾಭಗಳಿವೆ ಎಂಬುದು ಗೊತ್ತಾದರೆ ನಿಜಕ್ಕೂ ನೀವು ಆಶ್ಚರ್ಯ ಪಡುತ್ತೀರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನಕ್ಕೆ ಕೇವಲ ಒಂದು ಚಿಟಿಕೆಯಷ್ಟು ಅರಿಶಿನವನ್ನ ಬಳಸುವುದರಿಂದ ಆಗಬಹುದಾದಂತಹ ಅನುಕೂಲಗಳೇನು ಎಂಬುದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ ನ್ಯೂಸ್ ಕರ್ನಾಟಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕರ್ನಾಟಕ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಅರಿಶಿನದಲ್ಲಿ ಔಷಧಿ ಗುಣಗಳನ್ನು ಹೊಂದಿರುವಂತಹ ಕುರ್ಕುಮಿನ್ ಎಂಬ ಅಂಶವಿದೆ ಎಂದು ಇತ್ತೀಚಿನ ಸಂಶೋಧನೆಗಳಲ್ಲಿ ಬೆಳಕಿಗೆ ಬಂದಿದೆ. ಜೊತೆಗೆ ಈ ಸಂಶೋಧನೆಗಳಲ್ಲಿ ಅರಿಶಿನ ಹೇಗೆ ಕ್ಯಾನ್ಸರ್ ನಿರೋಧಕವಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಕೂಡ ವಿವರಿಸಲಾಗಿದೆ. ಕ್ಯಾನ್ಸರ್ ಎಂದರೆ ಒಂದು ಕಾಯಿಲೆ ಅಲ್ಲವಂತೆ, ಬದಲಾಗಿ ಕ್ಯಾನ್ಸರ್ ಎಂದರೆ ನಿಮ್ಮ ಶರೀರದ ವಿರುದ್ಧ ನಿಮ್ಮ ಶರೀರವೇ ಕೆಲಸ ಮಾಡುವುದು ಎಂದು ಅರ್ಥ ಬರುತ್ತದೆ ಅಂತೆ. ನಮ್ಮ ದೇಹದ ಕೆಲವು ಜೀವಕೋಶಗಳು ನಮ್ಮ ದೇಹದ ವಿರುದ್ಧ ತಿರುಗಿ ಬಿದ್ದಿವೆ ಎಂದರೆ ಇದನ್ನು ತಡೆಗಟ್ಟಲು ಶರೀರವನ್ನು ನಿಯಮಿತವಾಗಿ ಶುದ್ಧೀಕರಿಸುವುದು ಒಳ್ಳೆಯದು. ಬರಿ ಹೊಟ್ಟೆಯಲ್ಲಿ ಅರಿಶಿನವನ್ನು ಸೇವಿಸುವುದು ಒಂದು ಪರಿಣಾಮಕಾರಿ ಶುದ್ಧೀಕರಣ ವಿಧಾನ ಎಂಬುದು ಇತ್ತೀಚಿನ ಸಂಶೋಧನೆಗಳಲ್ಲಿ ಬೆಳಕಿಗೆ ಬಂದಿದೆ. ಕ್ಯಾನ್ಸರ್ ಬಂದ ನಂತರ ಇದು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡದೇ ಇರಬಹುದು. ಆದರೆ ಕ್ಯಾನ್ಸರ್ ಬರುವುದಕ್ಕಿಂತ ಮುಂಚೆ ಒಂದು ಗೋಲಿ ಗಾತ್ರದ ಅರಿಶಿನ ಉಂಡೆ ಮತ್ತು ಬೇವಿನ ಪುಡಿಯ ಉಂಡೆಯನ್ನ ಮುಂಜಾನೆ ಬರಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ನಮ್ಮ ದೇಹ ಶುದ್ಧೀಕರಣಗೊಂಡು ಕ್ಯಾನ್ಸರ್ಗೆ ಕಾರಣವಾಗುವಂತಹ ಜೀವಕೋಶಗಳನ್ನ ನಾಶ ಮಾಡುತ್ತದೆ ಅಂತೆ. ಹೀಗೆ ನಿತ್ಯವೂ ಕೂಡ ಗೋಲಿ ಗಾತ್ರದ ಅರಿಶಿನ ಪುಡಿ ಉಂಡೆ ಮತ್ತು ಬೇವಿನ ಪುಡಿ ಉಂಡೆಯನ್ನು ಸೇವಿಸುವುದರಿಂದ ಕ್ಯಾನ್ಸರ್ಗಿಂತ ದೂರವಿರಬಹುದು ಎಂದು ಇತ್ತೀಚಿನ ಸಂಶೋಧನೆಗಳು ಹೇಳುತ್ತಿವೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ. ಥ್ಯಾಂಕ್ ಯು.